ನಮಸ್ತೆ. ಬಾಗಲಕೋಟೆ ಜಿಲ್ಲೆ ರಬ್ಕೈಬನಟ್ಟಿ ತಾಲೂಕಿನ ಕೆಸರುಕುಪ್ಪ ಗ್ರಾಮ. ಈ ಗ್ರಾಮದಲ್ಲಿ ನಿರಂತರವಾಗಿ ಮೂರನೇ ದಿನ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇಬ್ಬರು ಅಕ್ಕ ಅವರು ಆಶಾ ಅವರು, ದೇವಕ್ಕಿ ಮಹಾದೇವ ಬಡಿಗೇರ ಅಕ್ಕ ಅವರು ಆಶಾ ಅವರು ನಮ್ಮ ಜೊತೆ ಬಹಳ ಸಪೋರ್ಟ್ ಮಾಡಿದರು. ಜೊತೆಗೆ ಇವ್ರ ಜೊತೆಗೆ ಕಮಲಾ ಹನುಮಂತ್ ನಾವಿಯ ಅಕ್ಕವರು, ಇವರು ಕೂಡ ತುಂಬ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ. ಎಷ್ಟಪ್ಪ ಅಂತಂದರೆ, ನಾವು ರಬ್ಕೈಬನಟ್ಟಿ ತಾಲೂಕಿನಲ್ಲಿ ಕೆಸರುಕೊಪ್ಪ ಗ್ರಾಮ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿ ಬಾಗಲಕೋಟೆ ಮೆಗಾ ಏನು ಆಭಾಮೇಳ ಅಂತ ಏನು ಪ್ರಾರಂಭ ಮಾಡಿತ್ತು, ಈ ಆಭಾಮೇಳದಲ್ಲಿ ನಾವು ಕೂಡ ರಬ್ಕೈಬನಟ್ಟಿ ತಾಲೂಕು ಪ್ರಥಮವಾಗಿ ಕೆಸರುಕೊಪ್ಪ ಗ್ರಾಮ ಬಂದಿದೆ. ಹೀಗಾಗಿ ಈ ಆಭಾಮೇಳದಲ್ಲಿ ಟಾಪ್ 10 ಅಂದರೆ ಬಾಗಲಕೋಟೆ ಜಿಲ್ಲೆ 27-24 ಅಂದರೆ 20 ಮೇಲಿನೇ ಸ್ಥಾನದಲ್ಲಿತ್ತು. ಆದರೆ ನಿನ್ನೆ ನಾವು ಏನು ಆಭಾಮೇಳ ಅಂತ ಏನು ನಮ್ಮ ಡೈರೆಕ್ಟರ್ ಸಾಹೇಬರು ಅಥವಾ ಎಲ್ಲರೂ ಸೇರಿ ಏನು ಮಾಡಿದರು, ಅದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿದ್ವಿ. ನಮ್ಮ ಬಾಗಲಕೋಟೆ ಜಿಲ್ಲೆ 6ನೇ ರ್ಯಾಂಕ್ ಅಂದರೆ ಟಾಪ್ 10 ಒಳಗೆ 6ನೇ ರ್ಯಾಂಕ್ ಬಂದಿದೆ. ಇದರಲ್ಲಿ ನಮಗೆ ಇವತ್ತು ನಮ್ಮ DPM ಆಗಿರತಕ್ಕಂಥ ಸ್ವಾಗತ್ ಸರ್ ಅವರು ಬೆಳಗ್ಗೆ ಒಂದು ಮೆಸೇಜ್ ಹಾಕಿದ್ದಾರೆ, ಏನಂತೆ, ನಮ್ಮ ಜಿಲ್ಲಾಡಳಿತ ಇಲಾಖೆಯಿಂದ ನಾವು ಏನು ಮಾಡ್ತೀವಿ ಇವರಿಗೆ ಸೆಲ್ಯೂಟ್ ಮಾಡ್ತೀವಿ ಅಂತ. ಪರವಾಗಿಲ್ಲ ಸರ್, ನಮಗೆ ನೀವು ಕಂಗ್ರ್ಯಾಚುಲೇಷನ್ ಹೇಳಿದಿರಿ, ನಾವು ಕೂಡ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಾವು ಕೂಡ ಈ ಭಾಗ್ಯವನ್ನು ಖರೀದಿಸಿದಂಥ ಎಲ್ಲರಿಗೂ ಆಭಾರಿಯಾಗಿದ್ದೇವೆ. ಜೊತೆಗೆ ನಮಗೆ ಇಷ್ಟೊಂದು ಬೆಳವಣಿಗೆ ಆಗಲಿಕ್ಕೆ ಈ ಬಾಗಲಕೋಟೆ ಜಿಲ್ಲೆ ಟಾಪ್ 10 ಒಳಗೆ 6 ರ್ಯಾಂಕ್ ಬರಲಿಕ್ಕೆ ಕಾರಣೀಕರ್ತರಾದಂಥವರು ನಮ್ಮ ಆಶಾ ಕಾರ್ಯಕರ್ತರು. ಯಾಕಂದರೆ ಪಾಪ ಅವರು ನಿರಂತರವಾಗಿ ನಮಗೆ ಬಿಡುವಿನ ಟೈಮ್ ಸಿಗಲಿ, ಬೆಳಗ್ಗೆಯಿಂದ ಸಂಜೆವರೆಗೆ ಪಾಪ ಅವರು ಎದ್ದು ಊಟ ಸಹಿತ ಮಾಡಿಲ್ಲ ನಮ್ಮ ಜೊತೆಗೆ. ಏನಾದರೂ ಟೆಕ್ನಿಕಲ್ ಎರರ್ ಬಂದಾಗ ಮಧ್ಯಾಹ್ನ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಸ್ವಲ್ಪ ಏನಾದರೂ ನೀರು ಕುಡಿದಿದ್ದಾರೆ, ಅದನ್ನು ಬಿಟ್ಟರೆ ಊಟ ಸಹಿತ ಮಾಡಿಲ್ಲ. ಹಾಗಾಗಿ ಈ ರಬ್ಕೈಬನಟ್ಟಿ ಟಾಪ್ 10 ಒಳಗೆ ಬರಲಿಕ್ಕೆ ನಿಜವಾಗ್ಲೂ ಅವರೇ ಕಾರಣೀಕರ್ತರು ಅಂತ ನಾನು ಈ ಮೂಲಕ ಹೇಳ್ತೀನಿ. ಈ ಕಡೆ ಬಡಿಗೇರಮ್ಮ ಅವರು ಮತ್ತು ಆ ಕಡೆಯವರು ನಾವಿಯಾಕ್ ಅವರು, ಇವರು ಇಬ್ಬರು ನಿರಂತರವಾಗಿ ಕೆಸರುಕೊಪ್ಪ ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲ ಮನೆ ಮನೆಗೆ ಅಡ್ಡಾಡಿ, ಎಂಥ ತೋಟದಲ್ಲಿ ಕೂಡ ಅವ್ರು ಏನು ಮಾಡಿದ್ದಾರೆ, ನಿರಂತರವಾಗಿ ಅಡ್ಡಾಡಿ ನಮ್ಮ ಆಭಾ ಕಾರ್ಡನ್ನು ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದು ಮನೆಗೆ ಇಂಟಿಮೇಷನ್ ಮಾಡಿ ಜನರನ್ನ ಕರಿತಂದರು. ಈ 3 ದಿನದ ಒಳಗೆ ನಾವು ಮೇ ಬಿ ಇಲ್ಲ ಅಂತಂದರು 600ವರೆಗೂ ಕ್ರಾಸ್ ಮಾಡಿದ್ದೀವಿ ದಿನಕ್ಕೆ. ಇಲ್ಲ ಅಂದರು ನಿನ್ನೆ ನಮ್ಮ ರೆಕಾರ್ಡ್ ಪ್ರಕಾರ 260 ಕಾರ್ಡ್ಗಳನ್ನ ನಾವು ಕೆಸರುಕ ಗ್ರಾಮ ವತಿಯಿಂದ ಮಾಡಿದ್ದೀವಿ. ಹಾಗಾಗಿ ರಬ್ಕೈಬನಟ್ಟಿ ತಾಲೂಕಿನಲ್ಲಿ ಈ 1ನೇ ರ್ಯಾಂಕನ್ನು ಬರಲಿಕ್ಕೆ ಸಾಧ್ಯವಾಯಿತು. ನಮ್ಮ ಅಕ್ಕವರಿಂದನೇ ಆ್ಯಕ್ಚುಲಿ ಇದಾಯಿತು. ಯಾಕೆಂದರೆ ಎಲ್ಲರೂ ಆಭಾಗ ಮೇಳದ ಜೊತೆಗೆ ನಾವು ಕೂಡ ಎಷ್ಟು ಶೇರ್ ಮಾಡ್ತಿರ್ತೀವಿ, ನಾವು ಗ್ರೂಪ್ಗೆ ಹಾಕ್ತಾಯಿರ್ತೀವಿ, ಆದರೆ ಕೆಲವೊಂದು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಗಾಗಿ ಎಲ್ಲರೂ ಬರ್ತಾಯಿದ್ದಾರೆ, ಇನ್ನೂ ಕೂಡ ಬರ್ತಾಯಿದ್ದಾರೆ. ಕೆಸರುಕೊಪ್ಪ ಗ್ರಾಮದಲ್ಲಿ ಎಲ್ಲವೂ ಮುಗಿಬೇಕಂತ ನಮ್ಮ DPM ಅವರು ಹೇಳಿದ್ದಾರೆ. ಹಾಗಾಗಿ ಕೆಸರುಕೊಪ್ಪ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಬಂದು ಈ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಫ್ರೀಯಾಗಿ ಮಾಡ್ತಾಯಿದ್ವಿ, ಯಾವುದೇ ರೀತಿ ದುಡ್ಡನ್ನು ತೆಗೆದುಕೊಂಡಿಲ್ಲ. ಪಾಪ ಅವರು ಆಶಾ ಮೇಡಮ್ ಅವ್ರಿಗೂ ಕೂಡ ಯಾವುದೇ ರೀತಿ ದುಡ್ಡಿಲ್ಲ. ಜೊತೆಗೆ ಅವರು ಊಟ ಸಹಿತ ಬಿಟ್ಟು ಅವರು ಏನು ಮಾಡ್ತಾಯಿದ್ದಾರೆ, ಕಾರ್ಡುಗಳನ್ನ ಮಾಡಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈ ವಿಡಿಯೋನ ನೋಡ್ತಕ್ಕಂಥ ಕೆಸರುಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರು ನಿಮ್ಮ ಆಧಾರ್ ಕಾರ್ಡನ್ನು ಜೊತೆಗೆ ರೇಷನ್ ಕಾರ್ಡನ್ನು ತೆಗೆದುಕೊಂಡು, ನೀವು ಆಧಾರ್ ಕಾರ್ಡ್ಗೆ ಏನಾದರೂ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಆ ಮೊಬೈಲನ್ನು ತೊಗೊಂಡು ಬಂದು ನೀವು ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋಬೋದು, ಅಂದರೆ ನೋಂದಣಿ ಮಾಡ್ಕೋಬೋದು. ಗೌರ್ಮೆಂಟ್ದಿಂದ ಅವೇನು ಕಾರ್ಡ್ಗಳು ಬರ್ತವೆ ನಿಮಗೆ, ನಾವು ಮನೆ ಮನೆ ಮೂಲಕ ಅವು ಹಂಚ್ತೇವೆ. ಹಾಗಾಗಿ ಎಲ್ಲರೂ ಬಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡ್ಕೊಳ್ಬೇಕು ಅಂತ ಇನ್ನು ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಗ್ರಾಮ ಒನ್ ಕರ್ನಾಟಕ ಸರ್ಕಾರದ EDCS ನಿರ್ದೇಶನಾಲಯ ಪ್ರತಿ ಪ್ರಜೆಗೂ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಸೇವೆಗಳು, ಬ್ಯಾಂಕಿಂಗ್ ಸೇವೆಗಳು, RTI ಸೇರಿದಂತೆ 750 ಹೆಚ್ಚು ಸರ್ಕಾರಿ ಸೇವೆಗಳನ್ನು ಒಂದೇ ಸೂರಿನಡಿ ಕಲ್ಪಿಸುವ ವಿನೂತನ ಯೋಜನೆಯಾಗಿದೆ.